ಮುಗಿಲು ಸೀಳುವ ಘೋಷಣೆಗಳು, ಭೂಮಿ ಬಿರಿಯುವಂತೆ ಮೊಳಗುವ ಮಂಗಳ ವಾದ್ಯ, ಯಾವತ್ತೂ ಪ್ರಶಾಂತವಾಗಿರುತ್ತಿದ್ದ ಯಲ್ಲಾಪುರ ಪೇಟೆಯಲ್ಲಿ ಹಬ್ಬ. ಒಬ್ಬಳು ಸಿಂಹವಾಹಿನಿ ದುರ್ಗೆ, ಇನ್ನೊಬ್ಬಳು ಮಹಿಷಮರ್ದಿನಿ ಕಾಳಿ. ಇವರಿಬ್ಬರ ಆಗಮನಕ್ಕೆ ಅಪಾರ ಭಕ್ತವೃಂದ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪಟ್ಟಣದ ದೇವಮ್ಮ ದುರ್ಗಮ್ಮ ಜಾತ್ರೆ ಉತ್ಸವ ಅಧಿಕೃತವಾಗಿ ಆರಂಭವಾಗಿದೆ. 9 ದಿನಗಳ ಕಾಲ ನಡೆಯುವ ದೇವಮ್ಮ ದುರ್ಗಮ್ಮ ದೇವಿಯಂದಿರ ಜಾತ್ರೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರೆಗಳಲ್ಲೊಂದು. ಕೋವಿಡ್ ಕಾರಣದಿಂದ 5 ವರ್ಷದ ಬಳಿಕ ಈ ವರ್ಷ ಜಾತ್ರೆ ನಡೆಯುತ್ತಿದೆ. ಮೂಲ ದೇವಸ್ಥಾನದಿಂದ ದೇವಮ್ಮ ದುರ್ಗಮ್ಮ ದೇವಿಯರು ಶೋಭಾಯಾತ್ರೆ ಮೂಲಕ ಜಾತ್ರಾ ಗುದ್ದಿಗೆಗೆ ಬರ್ತಾರೆ. ಲಕ್ಷಾಂತರ ಭಕ್ತ ಸಾಗರ ದೇವಿಯರ ಆಗಮನ ಕಣ್ತುಂಬಿಕೊಂಡ್ರು. ಭಕ್ತರು ರಸ್ತೆಯುದ್ದಕ್ಕೂ ದೇವಿಯರಿಗೆ ಭಕ್ತರ ಹೂವಿನ ಸುರಿಮಳೆಗೈದು ಭಕ್ತಿ ಪರಾಕಾಷ್ಠೆಯಲ್ಲಿ ಮೆರೆದ್ರು. ಒಟ್ಟಾರೆ 9 ದಿನಗಳ ಕಾಲ ದೇವಿಯರು ಜಾತ್ರಾ ಗುದ್ದಿಗೆಯಲ್ಲಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಬಳಿಕ ಕೆರೆಯಲ್ಲಿ ದೇವಿ ವಿಸರ್ಜಿಸಿ ಜಾತ್ರೆಗೆ ತೆರೆ ಬೀಳಲಿದೆ. ದುರ್ಗಮ್ಮ